ಪಾಯಿಸನ್ ತಗೊಂಡು ಆಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರುವ ತಂಗಿಯಾದ ಹರಿತನನ್ನು ತುಂಬಾ ದುಃಖ ಪಟ್ಕೊಂಡು ಕಣ್ಣೀರಾಕೊಂಡು ನೋಡಿದ ಅಕ್ಕ, ಏನ್ ಕೆಲಸ ಮಾಡ್ದೆ ತಂಗಿ, ವಿಷ ತಗೊಳ್ಳುವಾಗ ಈ ಅಕ್ಕ ನಿನ್ಗೆ ನೆನಪಿಗೆ ಬರ್ಲಿಲ್ವಾ? ವಿಷ ತಗೊಳ್ಳುವಷ್ಟು ನಿನಗೆ ಕಷ್ಟ ಇದೆ ಅಂತ ಈ ಅಕ್ಕನ ಜೊತೆ ಒಂದು ಮಾತು ಹೇಳಿದ್ದಿದ್ರೆ ಆ ಕಷ್ಟದ ಪರಿಸ್ಥಿತಿಯಿಂದ ಈ ಅಕ್ಕ ನಿನ್ನ ಹೊರಗೆ ತರ್ತಿದ್ದೆ ಅಲ್ವಾ? ಬುದ್ಧಿ ಇಲ್ದೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕು ಅನ್ಕೊಂಡಿದ್ದ. ಅಳ್ತಾ ಇದ್ದಾಗ 30 ವಯಸ್ಸಲ್ಲಿರುವ ವರುಣ್ ಬೆಡ್ ಹತ್ರ ಬಂದ. ನನ್ನನ್ನು ಕ್ಷಮಿಸು ಹರಿತ, ನೀನಿಗೆ ಮಾಡ್ತೀಯ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ನೀನು ನನ್ನ ಮನಸಾರೆ ಪ್ರೀತಿ ಮಾಡ್ದೆ. ನೀನಿಲ್ದೆ ನಾನ್ ಮಾತ್ರ ಬದುಕಲ್ಲ ಹರಿತ. ನನಗೆ ನೀನು ಬೇಕೇ ಬೇಕು. ಐ ಲವ್ ಯು, ಐ ಲವ್ ಯು. ಹೀಗೆ ವರುಣ್ ಹೇಳುವ ಮಾತನ್ನು ಕೇಳಿ ಚಂದ್ರಿಕಾ ಆಶ್ಚರ್ಯಪಟ್ಟು, ಏನು, ನನ್ನ ತಂಗಿ ಇವನ್ನ ಲವ್ ಮಾಡ್ತಿದ್ಲ? ಇವನು ಪ್ರೀತಿನ ಒಪ್ಪಿಲ್ಲ ಅಂತ ನನ್ನ ತಂಗಿ ಪಾಯ್ಸನ್ ತಗೊಂಡ್ಲ? ಇದನ್ನ ನಾನು ನಂಬೋದೇ ಇಲ್ಲ. ಎಲ್ಲ ವಿಷಯನ ನನ್ನ ತಂಗಿ ನನ್ನ ಜೊತೆ ಹೇಳ್ತಿದ್ಲು. ಹಾಗಿರುವಾಗ ಈ ವಿಷಯನ ನನ್ನ ಜೊತೆ ಹೇಳದೇ ಇದ್ದಿರ್ತಾಳ? ಇಲ್ಲ, ಇವನ್ ಹೇಳದ್ನ ನಾನ್ ನಂಬಲ್ಲ. ಹೀಗೆ ಆಲೋಚನೆ ಮಾಡ್ತಾ ಇದ್ದಾಗ ವರುಣ್ ಅಳುತ್ತಾ, ಹರಿತಾ, ನಮ್ಮ ಪ್ರೀತಿಯ ವಿಷಯನ ನಮ್ ತಂದೆಗೆ ಹೇಳ್ದೆ, ಆದ್ರೆ ನಮ್ ತಂದೆ ಒಪ್ಲಿಲ್ಲ. ಬಡ ಹುಡುಗಿ, ನಮ್ಮ ಮನೆ ಸೊಸೆಯಾಗಿ ಬರೋದ್ ಬೇಡ ಅಂತ ಅವ್ರು ಹೇಳ್ತಿದ್ದಾರೆ. ನಾನು ಎಷ್ಟು ಹೇಳಿದ್ರು ಅವರು ಒಪ್ತಾ ಇಲ್ಲ. ಅದರಿಂದನೇ ನಾನ್ ನಿನ್ ಜೊತೆ ನಮ್ ಮದುವೆ ಆಗೋದಿಲ್ಲ ಅಂತ ಹೇಳಿದ್ದು. ಹರಿತಾ, ನಿನಗೆ ಬೇಜಾರ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನಿನ್ನ ಬಿಟ್ಟು ಹೋಗ್ಲಿಕ್ಕೂ ನನಗೆ ಇಷ್ಟ ಇಲ್ಲ. ಆ ಮಾತು ಕೇಳಿ ಚಂದ್ರಿಕನಿಗೆ ವರುಣ್ ಮೇಲೆ ಸಂದೇಹ ಬಂದು ತನ್ನೊಳಗೆ ತಾನೇ, ಈ ಹುಡುಗನ ನೋಡಿದ್ರೆ ಏನೋ ಸುಳ್ಳು ಹೇಳುವ ಹಾಗಿದೆ. ಈ ಹುಡುಗನ ಒಂದು ಕಣ್ಣಿಟ್ಟು ನೋಡ್ಕೋಬೇಕು. ಹೀಗೆ ಸ್ವಲ್ಪ ಸಮಯದಲ್ಲಿ ಡಾಕ್ಟರ್ ಬಂದ್ರು. ಇವರಿಬ್ಬರನ್ನು ನೋಡಿ ಕೋಪದಿಂದ, ಏನು ಇಬ್ರು ಪೇಷಂಟಿಗೆ ಹಿಂಸೆ ಕೊಡ್ತಾ ಇದ್ದೀರಾ? ಅಳುತ್ತ ಇಲ್ಲಿ ಪೇಷಂಟಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ಹೋಗಿ ಹೊರಗಡೆ. ಡಾಕ್ಟರ್, ಹಾಗಲ್ಲ ಡಾಕ್ಟರ್, ಇವಳು ನನ್ನ ಸಿಸ್ಟರ್. ಪ್ಲೀಸ್ ಡಾಕ್ಟರ್, ನಾನ್ ಇವಳ ಜೊತೆ ಇರ್ತೀನಿ. ಹಾಗೆ ಹೇಳಿದಾಗ ಚಂದ್ರಿಕನ ವರುಣ್ ನೋಡಿ ತನ್ನೊಳಗೆ ತಾನು, ಹರಿತ ಅವಳಿಗೆ ಒಬ್ಳು ಅಕ್ಕ ಇದ್ದಾಳೆ ಅಂತ ಹೇಳ್ತಾ ಇದ್ಲು, ಆದ್ರೆ ಯಾವಾಗ ಕೂಡ ಮನೆ ಕರ್ಕೊಂಡೋಗಿ ಅವಳ ಅಕ್ಕನಿಗೆ ನನ್ನ ಪರಿಚಯನೇ ಮಾಡಿಸ್ಲಿಲ್ಲ. ನೋಡಿದ್ರೆ ಹರಿತನಿಗಿಂತ ಅವಳ ಅಕ್ಕನೇ ತುಂಬಾ ಚೆನ್ನಾಗಿದ್ದಾಳೆ. ಹೀಗೆ ಆಲೋಚನೆ ಮಾಡ್ತಿದ್ದ ಡಾಕ್ಟರ್ ವರುಣ್ನ ನೋಡಿ, ಇಲ್ಲಿ ನೋಡಪ್ಪ, ನೀನ್ ಇಲ್ಲಿಂದ ಹೊರಟೋಗು, ಅವರು ಪೇಷಂಟ್ ಅಕ್ಕ ಇಲ್ಲೇ ಇರ್ಲಿ. ಇಲ್ಲ ಡಾಕ್ಟರ್, ನಾವಿಬ್ರು ಪ್ರೀತಿ ಮಾಡ್ತಾ ಇದ್ದೀವಿ, ಇನ್ನು ಸ್ವಲ್ಪ ದಿನದಲ್ಲೇ ಮದ್ವೆ ಕೂಡ ಮಾಡ್ಕೋತೀವಿ. ಅದ್ರಿಂದ ಹರಿತನ್ ಜೊತೆ ನಾನೇ ಇರ್ತೀನಿ. ಪ್ಲೀಸ್ ಡಾಕ್ಟರ್, ನನ್ನ ಹೊರಗಡೆ ಹೋಗು ಅಂತ ಹೇಳ್ಬೇಡಿ. ಹೀಗೆ ಬೇಡಿಕೊಳ್ತಾ ಇದ್ದ ಚಂದ್ರಿಕನಿಗೆ ಬೇಜಾರಾಯಿತು. ಸರಿ ಡಾಕ್ಟರ್, ನಾನು ಹೊರಗಡೆ ಹೋಗ್ತೀನಿ, ಅವರೇ ನನ್ನ ತಂಗಿ ಪಕ್ಕ ಇರ್ಲಿ. ಸರಿ ಚಂದ್ರಿಕಾ, ತಗೊಳ್ಳಿ ನಿಮ್ ತಂಗಿ ಫೋನ್. ಆವಾಗ್ಲೇ ಫೋನ್ ರಿಂಗ್ ಆಗ್ತಾ ಇತ್ತು. ಡಾಕ್ಟರ್ ಆ ಫೋನ್ ಅನ್ನು ತೆಗೆದು ಚಂದ್ರಿಕನಿಗೆ ಕೊಟ್ಟು, ಮಾತಾಡಿ ಚಂದ್ರಿಕಾ, ಕೀರ್ತನ ಕಾಲ್ ಮಾಡ್ತಿರೋದು. ಹಾಗೆ ಹೇಳಿದಾಗ ವರುಣಿಗೆ ಭಯವಾಯಿತು. ಚಂದ್ರಿಕಾ ಅದನ್ನು ಗಮನಿಸಿದ್ಲು. ಆದ್ರೆ ಅಲ್ಲಿ ತನ್ನ ತಂಗಿಯ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಸುಮ್ಮನೆ ನಿಂತ್ಲು. ಮತ್ತೆ ಫೋನ್ ರಿಂಗ್ ಆಗ್ತಾ ಇತ್ತು. ಚಂದ್ರಿಕಾ, ಫೋನ್ ಮಾಡ್ತಾ ಇರೋ ಕೀರ್ತನ ಭವಿಷ್ಯ ಹರಿತನ ಫ್ರೆಂಡ್ ಆಗಿರ್ಬೋದು. ಹರಿತ ಹೀಗೆ ಪಾಯ್ಸನ್ ತಗೊಂಡಿದ್ದಾಳಲ್ಲ, ಆ ವಿಷಯ ಗೊತ್ತಾಗಿ ಕಾಲ್ ಮಾಡ್ತಿದ್ದಾಳೆ ಅನ್ಸುತ್ತೆ, ಹೋಗಿ ಮಾತಾಡು. ಹಾಗೆ ಹೇಳ್ತಾ ಇರುವಾಗ ವರುಣ್ ಗೊಂದಲ ಆಗುವುದನ್ನು ಚಂದ್ರಿಕಾ ಗಮನಿಸಿದ್ಲು. ಆ ಫೋನ್ನ ತೆಗೆದುಕೊಂಡು ಹೊರಗೆ ಬಂದು ಮಾತಾಡಿದ್ಲು. ಹಲೋ, ಮಾತಾಡ್ತಿರೋದು ಯಾರು? ನಾನು ಚಂದ್ರಿಕಾ, ಹರಿತನ ಅಕ್ಕ. ಅವಳು ಪಾಯ್ಸನ್ ತಗೊಂಡು ಹಾಸ್ಪಿಟ್ಲಲ್ಲಿ ಇದ್ದಾಳೆ. ಹೌದು, ನೀವ್ಯಾರು? ನಾನು ಹರಿತನ ಫ್ರೆಂಡ್ ಕೀರ್ತನ. ಹಾಸ್ಪಿಟ್ಲಿಗೆ ಆ ವರುಣ್ ಬರದ ಹಾಗೆ ನೋಡ್ಕೊಳ್ಳಿ. ವರುಣ್ ಬಂದಿದ್ದಾನೆ, ಇವಾಗ ತಂಗಿ ಹತ್ರ ಇದ್ದಾನೆ. ಏನಾಯ್ತು ಕೀರ್ತನ? ವರುಣ್ ಹರಿತ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಅವನ್ ಮಾತಾಡೋದ್ರಲ್ಲಿ ನನ್ಗೆ ಅರ್ಥ ಆಯ್ತು. ಅವನ್ನ ನೋಡಿದ್ರೆ ಹರಿತ ಇಲ್ಲದಿದ್ರೆ ತಾನು ಜೀವನ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ನೀನೇನಂದ್ರೆ ಅವನ್ನ ಹತ್ರ ಬಿಡ್ಬೇಡ ಅಂತ ಹೇಳ್ತಿದ್ಯಾ? ಏನಾಯ್ತು? ಅಯ್ಯೋ ಅಕ್ಕ, ವರುಣ್ ಅಲ್ಲಿರೋದು ತುಂಬಾ ಡೇಂಜರ್. ನಾನು ವಿಷಯನೆಲ್ಲ ಅಲ್ಲಿ ಬಂದು ಹೇಳ್ತೀನಿ. ನೀವು ಮೊದ್ಲು ಹರಿತನ ಹತ್ರ ಹೋಗಿ ವರುಣ್ನ ಕಳಿಸ್ಬಿಡಿ, ನಾನೇ ಬರ್ತೀನಿ. ಹಾ, ಇವಾಗ್ಲೇ ಹೋಗ್ತೀನಿ. ಹೀಗೆ ಚಂದ್ರಿಕಾ ಗೊಂದಲದಿಂದ ಫೋನ್ ಇಟ್ಟು ಹರಿತನ ಹತ್ರ ಬಂದ್ಲು. ಆಗ ವರುಣ್ ಕೈಯಲ್ಲಿ ಪಿಲ್ಲೋ ಇಟ್ಕೊಂಡು ನಿಂತಿದ್ದ. ಚಂದ್ರಿಕಾ ಭಯದಿಂದ, ಏ ವರುಣ್, ಏನ್ ಮಾಡ್ತಾ ಇದೀಯಾ? ನನ್ ತಂಗಿನ ಕೊಲ್ಬೇಕು ಅನ್ಕೊಂಡಿದ್ದೀಯಾ? ನಿನ್ನ ನೋಡ್ದಾಗನೇ ನನ್ಗೆ ಮನ್ಸಲ್ಲಿ ಸಂದೇಹ ಬಂತು, ನೀನ್ ಇಲ್ಲಿಂದ ಹೊರಡು. ಹಾಗೆ ಹೇಳಿದಾಗ ವರುಣ್ ಅವನ ಕಣ್ಣನ್ನು ದೊಡ್ಡದಾಗಿ ಮಾಡಿ ಕೋಪದಿಂದ, ನನ್ನ ಮಾತು ಕೇಳಿ ಇಲ್ಲಿಂದ ಹೊರಟೋಗಿ, ನಾನು ಹರಿತನ ಸಾಯಿಸ್ತೀನಿ. ನಿಮ್ಗೆ ಎಷ್ಟು ಹಣ ಬೇಕೋ ಅಷ್ಟು ಕೊಡ್ತೀನಿ. ಡಾಕ್ಟರ್ ಜೊತೆ ಕೂಡ ಮಾತಾಡಿ ಒಪ್ಸಿದ್ದೀನಿ. ನಾನು ಕೊಡೋ ಹಣದಲ್ಲಿ ನೀನ್ ಸಂತೋಷವಾಗಿರ್ಬೋದು. ನಿನ್ಗೆಷ್ಟು ಬೇಕು ಹೇಳು. ವರುಣ್ನ ಮಾತು ಕೇಳಿ ಚಂದ್ರಿಕನಿಗೆ ಕೋಪ ಬಂತು. ಅಷ್ಟೇ, ವರುಣ್ ಕೆನ್ನೆಗೆ ಸರಿಯಾಗಿ ಬಾರಿಸಿದ್ಲು. ವರುಣ್ ಕೈಯಲ್ಲಿದ್ದ ಪಿಲ್ಲೋ ಕೆಳಗೆ ಬಿತ್ತು. ಚಂದ್ರಿಕನ ನೋಡಿ, ನೀನ್ ನನ್ಗೆ ಹೊಡೆದಿದ್ರಿಂದ ನನಗೆ ಏನೂ ಕೋಪ ಬರಲಿಲ್ಲ. ಸಿಸ್ಟರ್ ಸೆಂಟಿಮೆಂಟ್ ಅಲ್ವಾ?
ಚೆನ್ನಾಗಿ ಆಲೋಚನೆ ಮಾಡಿ ತೀರ್ಮಾನ ಹೇಳು ಚಂದ್ರಿಕಾ. ತುಂಬಾ ದುಡ್ಡು ಕೊಡ್ತೀನಿ, ನೀನು ಮಹಾರಾಣಿ ರೀತಿ ಬಾಳ್ಬೋದು. ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು ವರುಣ್, ನಾನು ನನ್ನ ತಂಗಿನ ಹೇಗೆ ಬೇಕಾದರೂ ಕಾಪಾಡ್ಕೋತೀನಿ. ಹೀಗೆ ಮಾತಾಡ್ತಾ ಇರುವಾಗ ಕೀರ್ತನ ಎಸ್ಐ ಅರವಿಂದ್ನ ಕರ್ಕೊಂಡು ಅಲ್ಲಿಗೆ ಬಂದ್ಲು. ಆಗ ವರುಣ್ ಅಲ್ಲಿಂದ ಹೊರಟೋದ. ಡಾಕ್ಟರ್ ಜೊತೆ ಎಸ್ಐ ಮಾತಾಡಿ ಹರಿತನ ಚಂದ್ರಿಕನ್ ಜೊತೆ ಮನೆಗೆ ಕಳಿಸಿದ್ರು. ಆಗ ಕೀರ್ತನ ವರುಣ್ ಮೋಸಗಾರ, ಅವನು ಪ್ರೀತಿ ಹೆಸರೇಳಿ ಮೋಸ ಮಾಡ್ತಿರೋನು, ಮದುವೆ ಮಾಡ್ಕೊಳ್ಳನ ಅಂತ ಹರಿತ ಕೇಳಿದಾಗ ಅವನು ಬೇಡ ಅಂತ ಹೇಳಿದ ಅಂತ ಹರಿತ ಬೇಜಾರಿಂದ ವಿಷ ತಗೊಂಡ್ಲು ಅನ್ನೋ ವಿಚಾರವನ್ನು ಹೇಳಿದ್ಲು. ಹೀಗೆ 2 ಗಂಟೆ ಸಮಯ ಆಯಿತು. ಹರಿತನಿಗೆ ಪ್ರಜ್ಞೆ ಬಂತು. ಯಾಕಮ್ಮ ತಂಗಿ ಹೀಗೆಲ್ಲ ಮಾಡ್ಬಿಟ್ಟೆ? ವರುಣ್ಗೋಸ್ಕರ ಅಕ್ಕ, ನಾನು ಅವನು ತುಂಬಾ ಪ್ರೀತಿ ಮಾಡ್ದು, ಎಲ್ಲಾ ಕಡೆ ಸುತ್ತಾಡ್ದು, ಹೋಟೆಲ್ ಪಾರ್ಕಿಗೆ ಕೂಡ ಹೋಗಿದ್ದು, ಇಬ್ಬರು ಒಂದಾದು, ಮದ್ವೆ ಮಾಡ್ಕೊ ಅಂತ ಹೇಳಿದಿಕ್ಕೆ ಅವ್ರ ತಂದೆ ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ರು. ವರುಣ್ ನಿನ್ನ ಯಾವಾಗ ಬೇಕಾದ್ರೂ ಕೊಲ್ಲಕ್ಕೆ ಸಿದ್ಧವಾಗಿದ್ದಾನೆ, ಅವ್ನ್ ನಿನ್ಗೆ ಬೇಡಮ್ಮ. ಇಲ್ಲಕ್ಕ, ನನಗೆ ವರುಣೇ ಬೇಕು, ಅವನಿಲ್ಲದಿದ್ರೆ ನಾನು ಜೀವಂತವಾಗಿರೋದಿಲ್ಲ. ನಾನ್ ಮಾತ್ರ ಹಾಸ್ಪಿಟ್ಲಿಗೆ ಸ್ವಲ್ಪ ತಡವಾಗಿ ಹೋಗಿದ್ರೆ ವರುಣ್ ಹೀಗೆ ನಿನ್ನ ಮಾತಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಅವನ್ ಕೈಯಲ್ಲಿ ನಾನು ಸತ್ರು ಪರವಾಗಿಲ್ಲಕ್ಕ, ನನ್ಗೆ ವರುಣ್ ಬೇಕು. ಹಾಗೆ ಹೇಳ್ತಾ ಇದ್ದಾಗ ಅರವಿಂದ್ ಎಸ್ಐ ಮಧ್ಯೆ ಬಂದು, ವರುಣ್ ತಂದೆ ನಂಗೆ ತುಂಬಾ ಗೊತ್ತಿರೋರು, ಹರಿತನ ಕರ್ಕೊಂಡು ನಾವ್ ಅಲ್ಲಿಗೆ ಹೋಗೋಣ, ಅವರೇ ನ್ಯಾಯ ಹೇಳಿ. ಹಾಗೆ ಹೇಳಿ ಹರಿತನ ಕರ್ಕೊಂಡು ಕೀರ್ತನ ಚಂದ್ರಿಕಾ ಎಸ್ಐ ಸಹಾಯದಿಂದ ಬಿಸ್ನೆಸ್ ಮ್ಯಾನ್ ಆದ ಕೃಷ್ಣಮೂರ್ತಿ ಅವರ ಮನೆಗೆ ಬಂದ್ರು. ವಿಷಯ ಹೇಳಿದ್ರು. ಕೃಷ್ಣಮೂರ್ತಿ ವರುಣ್ನ ಕರೆದ್ರು. ವರುಣ್ ಎಲ್ಲರ ಮುಂದೆ ಹರಿತನಿಗೆ ತಾಳಿ ಕಟ್ಟಿದ. ಎಲ್ಲರೂ ಸಂತೋಷಪಟ್ರು. ಹರಿತ ವರುಣ್ ಸೇರಿ ಕೃಷ್ಣಮೂರ್ತಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡ್ರು. ವರುಣ್, ಈ ಮನೆ ಬಿಟ್ಟು ಹೊರಗೆ ಹೋಗಿ ನಿನ್ನ ಹೆಂಡತಿಯನ್ನು ಒಳ್ಳೆ ಜವಾಬ್ದಾರಿಯಿಂದ ಕಷ್ಟಪಟ್ಟು ದುಡಿದು ಸಾಕು. ನೀನು ನನ್ನ ಜೊತೆ ಇದ್ರೆ ನಿನಗೆ ಹಣದ ಬೆಲೆಯೂ ಗೊತ್ತಾಗೋದಿಲ್ಲ, ಜೀವನದ ಅಮೂಲ್ಯ ಕೂಡ ಗೊತ್ತಾಗೋದಿಲ್ಲ. ಎಲ್ಲಾದ್ರೂ ಹೋಗಿ ಜೀವನ ಮಾಡು. ಹೀಗೆ ಕೃಷ್ಣಮೂರ್ತಿ ಹೇಳಿದ್ದು ಚಂದ್ರಿಕನಿಗೆ, ಎಸ್ಐಗೆ, ಕೀರ್ತನನಿಗೆ ಸರಿ ಅಂತ ಅನ್ನಿಸಿತು. ಹೀಗೆ ಯಾರು ಏನು ಮಾತನಾಡಲಿಲ್ಲ. ಎಸ್ಐ ಅರವಿಂದಿಗೆ ಗೊತ್ತಿರುವವರ ಮನೆಯಲ್ಲಿ ಇಬ್ಬರು ಜೀವನ ಮಾಡ್ತಾ ಇದ್ರು. ವರುಣ್ ಕೆಲ್ಸಕ್ಕೋಸ್ಕರ ಹುಡುಕ್ತಾ ಇದ್ದ. ನನ್ನ ರಿಚ್ ಲೈಫ್ ಇಂದ, ಹಣದಿಂದ, ನನ್ನ ತಂದೆಯಿಂದ ದೂರ ಮಾಡ್ದೆ ಅಲ್ವಾ ಹರಿತ? ನಿನ್ನ ಅಕ್ಕ ಎಸ್ಐ ಎಲ್ಲರೂ ಹೋದ್ಮೇಲೆ ನನ್ನ ಜೊತೆ ನಿನ್ನ ನರಕ ಜೀವನ ಹೇಗಿರುತ್ತೆ ಅಂತ ನಾನ್ ತೋರಿಸ್ತೀನಿ. ಹಾಗೆ ಹೇಳಿ ಹೊರಗಡೆ ಹೋದ. ಮನೆಯಲ್ಲಿ ಚಂದ್ರಿಕಾ, ತಂಗಿ, ವರುಣಿಗೆ ಕೆಲ್ಸ ಸಿಗುವ ತನಕ ತಗೋ ಹಣ, ಮನೆಗೆ ಬೇಕಾಗಿರುವ ವಸ್ತುಗಳನ್ನ ತಗೊಂಡು ಸಂತೋಷವಾಗಿರಿ. ಹಾಗೆ ಹೇಳಿ ಚಂದ್ರಿಕಾ ಹಣವನ್ನು ಕೊಟ್ಲು. ಆ ಹಣದಲ್ಲಿ ಹರಿತ ಮನೆಗೆ ಬೇಕಾದ ವಸ್ತುಗಳನ್ನೆಲ್ಲ ತೆಗೆದುಕೊಂಡ್ಲು. ಎಲ್ಲರಿಗೂ ಅಡಿಗೆ ಮಾಡಿ ಕೊಟ್ಲು. ಎಲ್ಲರೂ ಸಂತೋಷದಿಂದ ಊಟ ಮಾಡಿ ಹೊರಟು ಹೋದ್ರು. ಆ ದಿನ ರಾತ್ರಿ ವರುಣ್ ತುಂಬಾ ಕಂಠಪೂರ್ತಿ ಕುಡಿದು ಮನೆಗೆ ಬಂದ. ಕುಡಿದು ಬಂದಿದ್ದೀರಾ? ಏ ಹೌದೇ, ಹೊಡ್ಕೊಂಡ್ ಬಂದಿದ್ದೀನಿ. ನನ್ನ ತಂದೆಯಿಂದ ರಿಚ್ ಲೈಫ್ ಇಂದ ದೂರ ಮಾಡ್ದೆ ಅಲ್ವಾ, ನಿನ್ನ ಸಾಧಾರಣವಾಗಿ ಹೊಡಿಬಾರ್ದೆ, ನೋಡ್ಲಿಕ್ಕೆ ಚೆನ್ನಾಗಿದ್ದೀಯಾ ಅಂತ ಪ್ರೀತಿ ಮಾಡ್ದೆ. ಹಣ ಕೊಡ್ತೀನಿ ಅಂತ ಹೇಳ್ದೆ ತಾನೆ ತಗೊಂಡು ಹೋಗ್ಬೋದಾಗಿತ್ತಲ್ವಾ, ಆದ್ರೆ ನಂದು ನಿಜವಾದ ಪ್ರೀತಿ ಅಂತ ಏನೇನೋ ಹೇಳಿ ಮದ್ವೆ ಮಾಡ್ಕೊಂಡೆ. ನೀನ್ ಹೇಗೆ ಸಂತೋಷವಾಗಿರ್ತೀಯ ಅಂತ ನಾನ್ ನೋಡ್ತೀನಿ. ಹೀಗೆ ಬೆಲ್ಟನ್ನು ಬಿಚ್ಚಿ ಅವನಿಗೆ ಹೇಗೆ ಮನ್ಸು ಬಂತೋ ಹಾಗೆ ಎಲ್ಲ ಹೊಡೆದ. ಬೇಡ ವರುಣ್, ನನ್ನ ಒಡಿಬೇಡಿ, ನಾನು ಮನ್ಸಾರೆ ಪ್ರೀತಿ ಮಾಡಿ ನಿಮ್ನ ಮದ್ವೆ ಮಾಡ್ಕೊಂಡೆ. ನಿಮ್ಗೆ ಕೆಲ್ಸಕ್ ಹೋಗಕ್ಕೆ ಆಗದಿದ್ರೆ ನೀವು ಮನೆಯಲ್ಲೇ ಇರಿ, ನಾನ್ ಕೆಲ್ಸಕ್ ಹೋಗಿ ನಿಮ್ನ ಸಾಕ್ತೀನಿ. ನೀನು ಹೊರಗಡೆ ಕಾಲ್ನ ಇಡ್ಲೇಬಾರ್ದು, ನೀನ್ ಮನೆಯಲ್ಲೇ ಸಾಯ್ಬೇಕು. ನಾನ್ ಯಾವ ಕೆಲ್ಸಕ್ಕೂ ಹೋಗೋದಿಲ್ಲ, ನಿನ್ಗೆ ಏನು ತಂದಾಕೋದಿಲ್ಲ. ಹಾಗೆ ಹೇಳಿ ಮತ್ತೆ ಹೊಡಿತಾ ಇದ್ದ. ಹರಿತ ಮೈಯೆಲ್ಲ ಬರೆ ಬಂದು ಉರಿತಾ ಇತ್ತು, ತುಂಬಾ ಅಳ್ತಾ ಇದ್ಲು. ಹೀಗೆ ದಿನಗಳು ಕಳಿತಾ ಇತ್ತು, ಅರುಣ್ ಮಾತ್ರ ಬದಲಾಗಲೇ ಇಲ್ಲ. ಒಂದು ದಿನ ಚಂದ್ರಿಕಾ ತನ್ನ ತಂಗಿಯನ್ನು ನೋಡಿ ಹೋಗೋಣ ಅಂತ ಬಂದಿದ್ಲು. ತಂಗಿಯ ಪರಿಸ್ಥಿತಿಯನ್ನು ನೋಡಿ ಸಹಿಸಲು ಸಾಧ್ಯವಾಗದೆ ಕಣ್ಣೀರನ್ನು ಹಾಕ್ತಾ ಇದ್ಲು. ನಾನು ಎಷ್ಟು ಹೇಳ್ದೆ ಅಮ್ಮ, ಆವಾಗ್ಲಾದ್ರೂ ನೀನು ಅರವಿಂದ್ ಬಗ್ಗೆ ತಿಳ್ಕೊಬೇಕಾಗಿತ್ತು, ಇವಾಗ ಕೂಡ ಕಾಲ ಮಿಂಚಿಲ್ಲ, ಇವಾಗ ಹೇಳು, ಅರವಿಂದ್ ಸರ್ ಜೊತೆ ಹೇಳಿ. ಹಾಗೆ ಹೇಳ್ತಾ ಇದ್ದಾಗ ಹರಿತ, ಬೇಡ ಅಕ್ಕ, ವರುಣ್ ಖಂಡಿತ ಬದಲಾಗ್ತಾರೆ, ಅದುವರೆಗೂ ನಾನು ಕಾಯ್ತೀನಿ. ಹೋಗ್ತೀನಿ ತಂಗಿ, ಆದ್ರೆ ನನ್ಗೆ ನೀನೊಂದು ಮಾತು ಕೊಡ್ಬೇಕು. ಭಯಪಡ್ಬೇಡ ಅಕ್ಕ, ಯಾವುದೇ ಕಾರಣಕ್ಕೂ ನಾನು ಸಾವಿಗೆ ಮಾತ್ರ ಹೋಗೋದೇ ಇಲ್ಲ. ಒಂದಲ್ಲ ಒಂದಿನ ನಾನು ಸರಿಯಾಗಿ ಚೆನ್ನಾಗಿ ಜೀವನ ಮಾಡ್ತಿದ್ದೀನಿ ಅಂತ ನಿನ್ ಜೊತೆ ಬರ್ತೀನಿ. ಹಾಗೆ ಹೇಳಿದಾಗ ಚಂದ್ರಿಕಾ ದುಃಖದಿಂದ ಅಲ್ಲಿಂದ ಹೊರಟೋದ್ಲು. ವರುಣ್ ಅಲ್ಲಿ ಬದಲಾವಣೆಯನ್ನು ಕಾಣ್ಬೇಕು ಅಂತ ಹರಿತ ಎಲ್ಲಾ ಕಷ್ಟವನ್ನು ಸಹಿಸ್ಕೊಂಡಿದ್ಲು. ಚಂದ್ರಿಕಾ, ಏನೇ ಇನ್ನೂ ರೆಡಿ ಆಗಿಲ್ಲ? ನಿನ್ನ ನೋಡ್ಲಿಕ್ಕೆ ಹುಡುಗನ್ ಕಡೆಯವ್ರು ಬರ್ತಿದ್ದಾರೆ, ಬೇಗ ಹೋಗಿ ರೆಡಿಯಾಗು ಹೋಗು. ಹೀಗೆ ರಾಧಮ್ಮ ತನ್ನ ಮಗಳಾದ ಚಂದ್ರಿಕನಿಗೆ ಹೇಳ್ತಾ ಇದ್ರು.
ಇನ್ನು ಏನಮ್ಮ ನಾನು ರೆಡಿ ಆಗದು? ನಾ ರೆಡಿ ಆದ್ರೂ ಆಗದಿದ್ರು ಹೀಗೆ ತಾನೇ ಇರೋದು? ನನಗೆ ಹುಡುಗನನ್ನು ನೋಡಕ್ಕೆ ಬರದು ಹೊಸದ ಅಮ್ಮ ಹೇಳು. ನಾನು ರೆಡಿ ಆಗದು, ಹುಡುಗನ್ ಕಡೆಯವರು ಬರದು, ನನ್ನ ನೋಡಿ ಇಷ್ಟ ಇಲ್ಲ ಅಂತ ಹೋಗೋದು. ಹೀಗೆ ಚಂದ್ರಿಕಾ ತಾನು ಕಪ್ಪಾಗಿದ್ದೀನಿ ಅಂತ ಚಿಂತೆ ಮಾಡ್ತಿದ್ಲು. ಚಂದ್ರಿಕಾ, ಯಾಕಮ್ಮ ನೀನು ಬೇಜಾರ್ ಮಾಡ್ತೀಯ? ಆ ಕೃಷ್ಣ ಕೂಡ ಕಪ್ಪೇ, ಆದ್ರೆ ಅವರನ್ನು ಎಷ್ಟು ಜನ ಇಷ್ಟಪಡ್ಲಿಲ್ಲ, ಹಾಗೆ ನಿನ್ನ ಕೂಡ ತುಂಬಾ ಜನ ಇಷ್ಟಪಡ್ತಾರೆ. ಹೀಗೆ ಅವಳ ತಾಯಿ ಅವಳ ದುಃಖವನ್ನು ಕಡಿಮೆ ಮಾಡಲು ಮಾತಾಡ್ತಾ ಇದ್ರು. ಆಗ ಅವಳು, ಅಮ್ಮ ಅವರು ದೇವರು, ಆದ್ರೆ ನಾನು ಮನುಷ್ಯ. ಸರಿ, ನನ್ನಿಂದ ನಿಮ್ಗೆ ಯಾಕೆ ಕಷ್ಟ, ನಾನೋಗಿ ರೆಡಿಯಾಗಿ ಬರ್ತೀನಿ. ಹೀಗೆ ಚಂದ್ರಿಕಾ ಅವಳ ರೂಮಿಗೆ ಹೋದ್ಲು. ರಾಧಮ್ಮ ಅವರ ಸಣ್ಣ ಮಗಳಾದ ಹರಿತನ ರೂಮಿಗೆ ಬಂದು, ಹರಿತಾ ನಾನು ಹೇಳುವ ತನಕ ನೀನು ಈ ರೂಮಿನಿಂದ ಹೊರಗೆ ಬರಬಾರ್ದು, ಗೊತ್ತಾಯ್ತಾ? ರಾಧನ ಮಾತನ್ನು ಅರ್ಥವಾಗದಿರುವ ಹರಿತಾ ರಾಧನನ್ನು, ಯಾಕಮ್ಮ ಯಾಕೆ ನಾನು ಈ ರೂಮಿನಿಂದ ಹೊರಗೆ ಬರಬಾರ್ದು, ಏನಾಯ್ತಮ್ಮ? ಅದೆಲ್ಲ ನಾನ್ ನಿನ್ಗೆ ಆಮೇಲೆ ಹೇಳ್ತೀನಿ, ಆದ್ರೆ ನಾನು ಹೇಳುವ ತನಕ ನೀನು ಈ ರೂಮಿನಿಂದ ಹೊರಗ್ ಬರಬಾರ್ದು. ಹಾಗೆ ಹೇಳಿದ್ರು ರಾಧಮ್ಮ. ಹರಿತನಿಗೆ ವಿಷಯ ಏನು ಅಂತ ಅರ್ಥವಾಗದಿದ್ರು ಅವಳು ಅವರಮ್ಮ ಹೇಳುವ ತನಕ ರೂಮಿನಿಂದ ಹೊರಗೆ ಬರಲಿಲ್ಲ. ಸ್ವಲ್ಪ ಸಮಯ ಆದ ನಂತರ ಚಂದ್ರಿಕನ ನೋಡಲು ಹುಡುಗನ್ ಕಡೆಯವರು ಬಂದ್ರು. ಅಮ್ಮ, ರಾಧಮ್ಮ ನಿಮ್ಗೆ ಎರಡು ಹೆಣ್ಮಕ್ಳು ಅಂತ ಗೊತ್ತಾಯ್ತು, ಇನ್ನೊಬ್ಳು ಮಗಳಿಯಲ್ಲಿ ಕಾಣ್ತಾ ಇಲ್ಲ. ಹಾಗೆ ಕೇಳಿದ್ರು ಮದುವೆಯ ಹುಡುಗನ ಸಂಬಂಧಿಕರು. ಆಗ ರಾಧಮ್ಮನಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ತಡವಡಿಸುತ್ತಾ, ಹೌದೌದು ನೀವು ಕೇಳಿದ್ದು ನಿಜಾನೇ, ಆದ್ರೆ ನನ್ನ ಸಣ್ಣ ಮಗಳಿಗೆ ಎಕ್ಸಾಮ್ ಇದೆ ಅಂತ ಅವಳು ಕಾಲೇಜಿಗೆ ಹೋಗಿದ್ದಾಳೆ, ಇನ್ನು ಬಂದಿಲ್ಲ. ಹಾಗೆ ಹೇಳಿದ್ರು ರಾಧಮ್ಮ. ಆ ವಿಷಯವನ್ನ ಅವರೆಲ್ಲರೂ ನಂಬಿದ್ರು. ಆಗ ಚಂದ್ರಿಕಾ ರಾಧಮ್ಮನ್ ಜೊತೆ, ಅಮ್ಮ ನನಗ್ ಗೊತ್ತಿಲ್ಲದೆ ತಂಗಿಗೆ ಹೇಗಮ್ಮ ಎಕ್ಸಾಮ್, ನನ್ ಜೊತೆ ಹೇಳಲೇ ಇಲ್ಲ. ಎಲ್ಲ ಅವಳು ನಿನ್ ಜೊತೆ ಹೇಳ್ತಾಳ, ನನ್ ಜೊತೆ ಹೇಳಿದಾಳೆ, ಮೊದ್ಲು ನೀ ಹುಡುಗನ ನೋಡು. ಹೀಗೆ ರಾಧಮ್ಮ ಮೆಲ್ಲೆ ಚಂದ್ರಿಕನಿಗೆ ಹೇಳ್ತಾ ಇರುವಾಗ, ಏನ್ರಿ ನಾವು ಇಲ್ಲಿರುವಾಗ ನೀವಿಬ್ರು ಮಾತ್ರ ಗುಸುಗುಸ ಅಂತ ಮಾತಾಡ್ತಾ ಇದ್ದೀರಾ? ಆ ಏನಿಲ್ಲ ರೀ, ನಮ್ ಹುಡುಗಿಗೆ ನಿಮ್ಮ ಹುಡುಗ ಇಷ್ಟ ಆಯ್ತು ಅಂತ ನಾಚಿಕೆ ಪಟ್ಕೊಂಡು ಹೇಳ್ತಾ ಇದ್ದಾಳೆ ಅಷ್ಟೇ. ಅಷ್ಟೇನಾ, ನಮಗೂ ಕೂಡ ಈ ಹುಡುಗ ಇಲ್ಲಿ ಇಷ್ಟ ಇಲ್ಲ ಅಂತ ಹೇಳ್ತಾಳೋ ಅನ್ಸ್ತು. ನಮಗೂ ನಿಮ್ ಮಗಳು ಇಷ್ಟ ಆಗಿದ್ದಾಳೆ, ನೋಡ್ಲಿಕ್ಕೆ ತುಂಬಾ ಲಕ್ಷಣವಾಗಿದ್ದಾಳೆ. ಹೀಗೆ ಗಂಡಿನ ಕಡೆಯವರು ಹೇಳಿದ್ರು. ರಾಧಮ್ಮ ಮತ್ತು ಚಂದ್ರಿಕಾ ತುಂಬಾನೇ ಸಂತೋಷ ಪಟ್ರು. ಆಗ ಹರಿತ ಅವಳ ರೂಮಿನಿಂದ ಹೊರಗಡೆ ಏನ್ ನಡೀತಾ ಇದೆ ಅಂತ ಮೆಲ್ಲೆ ಬಾಗಿಲ ಬಳಿ ಬಂದು ಕಿವಿಕಟ್ಟು ಕೇಳಿದಾಗ ಕಾಲು ಜಾರಿ ಕೆಳಗೆ ಬಿದ್ಲು. ಆಗ ದೊಡ್ಡ ಶಬ್ದ ಬಂತು, ಅಮ್ಮ. ಹೀಗೆ ಜೋರಾಗಿ ಶಬ್ದ ಕೇಳಿದಾಗ ಆ ಶಬ್ದವನ್ನು ಕೇಳಿ ಹುಡುಗನ ಕಡೆಯವರು, ಯಾರದು ಆ ಧ್ವನಿ, ಯಾರಿದ್ದಾರೆ ರೂಮಲ್ಲಿ? ಯಾರಿಲ್ಲ ರೀ, ಯಾರೂ ಇಲ್ಲ. ಹೌದು, ನನಗೆ ಯಾವ ಶಬ್ದನು ಕೇಳಲೇ ಇಲ್ವಲ್ಲ. ಅದೇನ್ರಿ ಅಷ್ಟು ಜೋರಾಗಿ ಶಬ್ದ ಕೇಳಿಸ್ತು, ಬನ್ನಿ ನೋಡೋಣ. ಹೀಗೆ ರಾಧಮ್ಮ ಎಷ್ಟು ಹೇಳಿದ್ರು ಹುಡುಗನ ಕಡೆಯವರು ಅವರ ಮಾತನ್ನು ಕೇಳದೆ ರೂಮಿಗೆ ಹೋಗಿ ನೋಡಿದಾಗ ಹರಿತ ಕಾಲನ್ನು ಸರಿಪಡಿಸಿಕೊಳ್ಳುತ್ತಾ ಇದ್ಲು. ಅವಳನ್ನು ನೋಡಿದ ಹುಡುಗನ ಕಡೆಯವರು, ಏನ್ ರಾಧಮ್ಮ ಮನೆಯಲ್ಲಿ ನಿಮ್ಮ ಸಣ್ಣ ಮಗಳನ್ನು ಇಟ್ಕೊಂಡು ಹುಡುಗಿ ಎಕ್ಸಾಮಿಗೆ ಹೋಗಿದ್ದಾಳೆ ಅಂತ ಹೇಳಿದ್ರಿ? ಹರೇ, ಎಕ್ಸಾಮಿಗೆ ಹೋಗ್ತೀನಿ ಅಂತ ಹೇಳಿದ್ಲು. ಹರಿತ ನೀನ್ ಇನ್ನೂ ಎಕ್ಸಾಮಿಗೆ ಹೋಗಿಲ್ವಾ? ಹೀಗೆ ವಿಷಯನ ಮುಚ್ಚಿಡ್ಲಿಕ್ಕೆ ನೋಡಿದ್ರು. ಯಾವ ಎಕ್ಸಾಮ್ ಅಮ್ಮ? ಏನಮ್ಮ ನೀವೇ ತಾನೆ ಹೇಳಿದ್ದು ನಾ ಕರೆಯುವ ತನಕ ರೂಮಿಂದ ಹೊರಗ್ ಬರಬಾರ್ದು ಅಂತ. ಹಾಗೆ ಹೇಳಿದಾಗ ಹುಡುಗನ ಕಡೆಯವರಿಗೆ ಏನು ಅರ್ಥವಾಗಲಿಲ್ಲ. ಏನ್ರಿ ಇದು, ನಿಮ್ ಮಗಳನ್ನ ನೀವೇ ಒಳಗೆ ಹಾಕಿ ಬೀಗ ಹಾಕಿದ್ರ, ಏನಿದು? ಹೀಗೆ ಎಲ್ಲರೂ ಕೇಳ್ತಾ ಇದ್ದಾಗ, ನೀವೆಲ್ಲರೂ ನನ್ನನ್ನು ಕ್ಷಮಿಸಬೇಕು, ನನ್ನ ಸಣ್ಣ ಮಗಳು ಬಿಳಿಯಾಗಿರುವ ಕಾರಣ ನನ್ನ ದೊಡ್ಡ ಮಗಳಿಗೆ ಯಾವ ಸಂಬಂಧನು ಬರ್ತಾನೇ ಇಲ್ಲ, ಅದಕ್ಕೇನೆ ನನ್ನ ಸಣ್ಣ ಮಗಳನ್ನು ಹುಡುಗನ ಕಡೆಯವರು ಬಂದು ಹೋಗುವ ತನಕ ಹೊರಗೆ ಬರಬೇಡ ಅಂತ ಹೇಳಿದ್ದೆ. ಹೀಗೆ ರಾಧಮ್ಮ ಎಲ್ಲರಿಗೂ ನಿಜ ವಿಷಯವನ್ನು ಹೇಳಿದ್ರು. ಏನ್ರಿ ನೀವು ಬಿಳಿ ಕಪ್ಪು ಅಂತ ಏನೇನೋ ಮಾತಾಡ್ತಿದ್ದೀರಾ? ಇವರಿಬ್ಬರಿಗೂ ನಾಳೆ ಮಗು ಹುಟ್ಟಿದ್ರೆ ಮಗು ಕಪ್ಪಾಗಿದೆ ಅಂತ ಹೊರಗಡೆ ತೆಗೆಯದ ಹಾಗೆ ಇರ್ತೀರಾ? ಇಂಥ ಸಂಬಂಧ ನಮಗೆ ಬೇಡ. ಹೀಗೆ ಹುಡುಗನ ಮನೆಯವರೆಲ್ಲ ಬಂದು ಹಾಗೇನೆ ತಿರುಗಿ ಹೋದ್ರು. ಹೀಗೆ ಅವರು ಹೋಗುವಾಗ ರಾಧಮ್ಮನಿಗೆ ಕೋಪ ಬಂದು, ಏನೇ ಹರಿತ, ಒಂದು ಗಂಟೆ ಸಮಯ ಒಳಗೆ ಸುಮ್ಮನೆ ಕೂತ್ಕೋ ಅಂದ್ರೆ ನಿನ್ನಿಂದ ಕೂರ್ಲಿಕ್ಕಾಗಲ್ವಾ? ನಿನ್ನಿಂದ ನಿನ್ನ ಅಕ್ಕನಿಗೆ ಬಂದ ಸಂಬಂಧ ಎಲ್ಲ ಹಾಳಾಗೋಯ್ತು. ನಿನ್ನಿಂದ ನಿನ್ನ ಅಕ್ಕನಿಗೆ ಎಷ್ಟು ಸಂಬಂಧ ಹಾಳಾಗಿದೆ ಅಂತ ಗೊತ್ತಾ ನಿನ್ಗೆ? ಹೀಗೆ ರಾಧಮ್ಮ ಹರಿತನ ಬೈತಾನೇ ಇದ್ರು. ಆಗ ಚಂದ್ರಿಕಾ, ಅಮ್ಮ ಇವಾಗ ತಂಗಿನ ಬೈಯೋದ್ರಿಂದ ಏನ್ ಪ್ರಯೋಜನ ಇದೆ ಹೇಳಿ? ಇವಾಗ ವಿಷಯನ ಮುಚ್ಚಿಟ್ರು ನಾಳೆ ಮದುವೆಗೆ ಗೊತ್ತಾಗುತ್ತೆ ತಾನೆ. ಸುಳ್ಳು ಹೇಳಿ ಸಂಬಂಧನ ಮುಗಿಸ್ಬೇಕು ಅಂತ ಯೋಚನೆ ಮಾಡಿದ್ದು ನೀವು, ಇದ್ರಲ್ಲಿ ತಂಗಿಯ ತಪ್ಪೇನಿದೆ? ನೂರು ಸುಳ್ಳು ಹೇಳಿದ್ರು ಒಂದ್ ಮದ್ವೆ ಮಾಡಿ ಅಂತ ದೊಡ್ಡವರೇ ಹೇಳಿದ್ದಾರೆ, ಅದೇ ಕೆಲ್ಸನ ನಾನ್ ಮಾಡಿದ್ದು.
ಹೀಗೆ ರಾಧಮ್ಮ ಕೋಪದಿಂದ ಹೇಳಿ ಅಡುಗೆ ಮನೆಗೆ ಹೋದ್ರು. ಹೀಗೆ ರಾಧಮ್ಮ ಚಂದ್ರಿಕನಿಗೆ ಎಷ್ಟು ಸಂಬಂಧವನ್ನು ನೋಡಿದ್ರು ಕೂಡ ಹರಿತನಿಂದ ಅದು ಹಾಳಾಗ್ತಾ ಇತ್ತು. ಹೀಗೆ ಸ್ವಲ್ಪ ದಿನದಲ್ಲಿ ಹರಿತ ಕೂಡ ತನ್ನಿಂದನೇ ತನ್ನ ಅಕ್ಕನಿಗೆ ಮದುವೆನೇ ನಡೀತಾ ಇಲ್ಲ ಅಂತ ಆಲೋಚನೆ ಮಾಡಿದ್ಲು. ಒಂದು ದಿನ ಹರಿತ ಬ್ಯೂಟಿ ಪಾರ್ಲರ್ಗೆ ಹೋಗಿ, ಏನ್ರಿ ಇಲ್ಲಿ ಕಪ್ಪಾಗ್ಲಿಕ್ಕೆ ಏನಾದ್ರೂ ಮದ್ದೇನಾದ್ರೂ ಇದೆಯಾ ಹಾಗೆ ಕೇಳಿದಾಗ ಅಲ್ಲಿರುವವರೆಲ್ಲ ಶಾಕ್ ಆಗಿ ಹರಿತನನ್ನು ನೋಡಿ, ಏನಮ್ಮ ಇಲ್ಲಿ ಬರುವವರೆಲ್ಲ ಬಿಳಿಯಾಗ್ಲಿಕ್ಕೆ ಏನಾದ್ರೂ ಮದ್ದಿದ್ಯಾ ಅಂತ ಕೇಳ್ತಾರೆ, ಆದ್ರೆ ನೀನೇನು ಕಪ್ಪಾಗ್ಲಿಕ್ಕೆ ಮದ್ದಿದ್ಯಾ ಅಂತ ಕೇಳ್ತಾ ಇದ್ದೀಯಾ? ಹೀಗೆ ಹರಿತ ಕೂಡ ಕಪ್ಪಾಗಲು ಏನೇನೋ ಪ್ರಯತ್ನ ಪಡ್ತಿದ್ಲು. ದಿನವಿಡೀ ಸೂರ್ಯನ ಬಿಸಿಲಲ್ಲಿ ನಿಲ್ತಾ ಇದ್ಲು. ತಂಗಿ ಏನೇ ಎಷ್ಟೋ ದಿನದಿಂದ ನೋಡ್ತಾ ಇದ್ದೀನಿ, ನೀನ್ ಯಾಕೆ ಬಿಸಿಲಲ್ಲಿ ಸುತ್ತಾಡ್ತಿದ್ದೀಯಾ? ಅಕ್ಕ ನಾನು ಬಿಳಿಯಾಗಿರೋದ್ರಿಂದ ತಾನೇ ಹುಡುಗನ್ ಕಡೆಯವರು ಬಂದವರೆಲ್ಲ ನನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ನಿನಗೆ ಸಂಬಂಧವನ್ನು ಬೇಡ ಅಂತ ಹೇಳಿ ಹೋಗ್ತಾ ಇದ್ದಾರೆ. ತಂಗಿ ನೀನ್ ಕೂಡ ಅಮ್ಮ ರೀತಿ ಯಾಕಮ್ಮ ಮಾತಾಡ್ತೀಯಾ? ಅಕ್ಕ ಅಮ್ಮ ಹೇಳದೆ ನಿಜ, ನಾನ್ ಹೇಗಾದ್ರೂ ನಿನ್ನ ರೀತಿ ಕಪ್ಪಾಗ್ತೀನಿ. ಹೀಗೆ ಹರಿತ ಚಂದ್ರಿಕಾ ಎಷ್ಟು ಹೇಳಿದ್ರು ಅವಳ ಮಾತನ್ನು ಕೇಳದೆ ಕಪ್ಪಾಗಲು ಬಿಸಿಲಲ್ಲಿ ಸುತ್ತಾಡ್ಕೊಂಡು ಸ್ನಾನ ಮಾಡುವಾಗ ಕೂಡ ಮುಖಕ್ಕೆ ಸೋಪನ್ನು ಹಾಕ್ತಾನೆ ಇರಲಿಲ್ಲ. ಹೀಗಿರುವಾಗ ಮತ್ತೆ ಒಂದಿನ ಚಂದ್ರಿಕನಿಗೆ ಒಂದು ಹುಡುಗನ ಸಂಬಂಧ ಬಂತು. ಆ ವಿಷಯ ಗೊತ್ತಾದ ಹರಿತ ಬ್ಯಾಗ್ ಅನ್ನು ತೆಗೆದುಕೊಳ್ತಾ ಇದ್ದಾಗ ಅದನ್ನು ನೋಡಿದ ಚಂದ್ರಿಕಾ, ಹರಿತ ಏನು ಎಲ್ಲಿಗೋಗ್ತಿದ್ದೀಯಾ? ಅಕ್ಕ ಇವತ್ ನಿನ್ಗೆ ಸಂಬಂಧನ ನೋಡ್ಲಿಕ್ಕೆ ಬರ್ತಾರಲ್ವಾ, ನಾನು ಇಲ್ಲೇ ಇದ್ರೆ ಅದು ಕೂಡ ನಡೆಯದೇ ಹೋಗ್ಬೋದು, ಅದಕ್ಕೇನೆ ನಾನು ಹೊರಡ್ತಾ ಇದ್ದೀನಿ ಹಾಗೆ ಹೇಳಿದ್ಲು ಹರಿತ. ಆವಾಗ ಚಂದ್ರಿಕಾ, ಹರಿತ ನನ್ಗೆ ಮದುವೆ ಆಗದಿದ್ರೂ ಪರವಾಗಿಲ್ಲ, ನೀನ್ ಮಾತ್ರ ಇಲ್ಲೇ ಇರಬೇಕು. ಹೀಗೆ ಹಠ ಮಾಡಿದ್ಲು. ಹೀಗೆ ಏನು ಮಾಡಲು ಸಾಧ್ಯವಾಗದೆ ಹರಿತ ಅಲ್ಲೇ ಇದ್ಲು. ಆ ನಂತರ ಹುಡುಗಿ ನೋಡಕ್ಕೆ ಬಂದವರು ಮನೆಯಲ್ಲಿ ಕೂತಿದ್ರು. ಹರಿತ ಕನ್ನಡಿಯ ಮುಂದೆ ತನ್ನ ಮುಖವನ್ನು ನೋಡ್ಕೊಳ್ತಾ ಕೂತಿದ್ಲು. ಅಕ್ಕ ಪಾಪ, ಯಾಕೆ ದೇವ್ರೆ ನನ್ನ ಮಾತ್ರ ಬಿಳಿಯಾಗಿ ನನ್ನ ಅಕ್ಕನ ಕಪ್ಪಾಗಿ ಉಡ್ಸಿದೀಯಾ? ಹೀಗೆ ಆಲೋಚನೆ ಮಾಡ್ತಿದ್ಲು. ಆಗ ಹೊರಗಡೆ ಇದ್ದ ಹುಡುಗನ ಸಂಬಂಧಿಕರು, ನಿಮ್ಮ ಎರಡನೇ ಮಗಳು ಎಲ್ಲಿದ್ದಾಳೆ ಹಾಗೆ ಕೇಳಿದಾಗ ರಾಧಮ್ಮ, ರೂಮಲ್ಲೇ ಇದ್ದಾಳೆ, ಕರಿತೀನಿ. ಹರಿತಾ ಅಮ್ಮ, ಹರಿತಾ ಹಾಗೆ ಹೇಳಿದಾಗ ಹರಿತ ಅವಳ ರೂಮಿನಿಂದ ಹೊರಗಡೆ ಬಂದ್ಲು. ಎಲ್ಲರೂ ಅವಳನ್ನು ನೋಡಿ ಆಶ್ಚರ್ಯಪಟ್ರು. ಅಮ್ಮ ಚಂದ್ರಿಕಾ ಕೂಡ ಅವಳನ್ನು ನೋಡಿ ತುಂಬಾನೇ ಆಶ್ಚರ್ಯಪಟ್ರು. ಅವಳು ಮುಖಕ್ಕೆ ಮಸಿಯನ್ನು ಬಳೆದುಕೊಂಡು ಚಂದ್ರಿಕನಿಗಿಂತ ಕಪ್ಪಾಗಿ ರೆಡಿಯಾಗಿದ್ಲು. ಹೀಗೆ ಅದರಿಂದ ಎಲ್ಲರಿಗೂ ಚಂದ್ರಿಕಾ ತುಂಬಾ ಇಷ್ಟ ಆದ್ಲು. ನಮಗೆ ಹುಡುಗಿನ ತುಂಬಾ ಇಷ್ಟ ಆಯ್ತು, ಮುಹೂರ್ತನ ಫಿಕ್ಸ್ ಮಾಡಿ. ಹೀಗೆ ಮಾತಾಡ್ತಾ ಇದ್ದಾಗ ಇದ್ದಕ್ಕಿದ್ದಂಗೆ ಮಳೆ ಬಂತು. ತನ್ನ ಮುಖಕ್ಕೆ ಮಸಿಯನ್ನು ಬಳೆದುಕೊಂಡಿರುವುದನ್ನು ಮರೆತು ಹರಿತ ಹೊರಗಡೆ ಬಟ್ಟೆ ಇದೆ ಅಂತ ತೆಗೆಯಲು ಹೊರಗಡೆ ಹೋದ್ಲು. ಮಳೆಗೆ ತನ್ನ ನಿಜವಾದ ಬಣ್ಣ ಹೊರಗೆ ಬಂತು. ಅದನ್ನು ನೋಡಿದ ಸಂಬಂಧಿಕರು, ಇದೇನಮ್ಮ ಯಾಕೆ ಮುಖಕ್ಕೆ ಮಸಿಯನ್ನು ಬಳೆದಿದ್ದೀಯಾ ಹಾಗೆ ಕೇಳಿದಾಗ ಹರಿತ ತನ್ನ ಅಕ್ಕನಿಗೆ ತನ್ನಿಂದನೇ ಮದುವೆ ಆಗ್ತಾ ಇಲ್ಲ ಅಂತ ಇರುವ ವಿಷಯವನ್ನು ಹೇಳಿದ್ಲು. ನಿನ್ನ ಅಕ್ಕನಿಗೋಸ್ಕರ ಏನು ಮಾಡಲು ನೀನು ಸಿದ್ಧವಾಗಿದ್ದೀಯ? ನಿನಗೆ ನಿಮ್ಮ ಅಕ್ಕ ಅಂದ್ರೆ ಎಷ್ಟೋ ಇಷ್ಟ, ನಮಗೆ ಬಣ್ಣಕ್ಕಿಂತ ಹೀಗೆ ಪ್ರೀತಿಯನ್ನು ತೋರಿಸುವವರೇ ಬೇಕು ಹಾಗೆ ಹೇಳಿ ಅವರು ಚಂದ್ರಿಕನ ಅವರ ಮನೆಯ ಸೊಸೆಯಾಗಿ ಒಪ್ಪಿಕೊಂಡು ಸಂತೋಷವಾಗಿ ಮದುವೆ ಮಾಡಿಸಿದ್ರು.